ಸರ್ ಆರೋಗ್ಯ ಹೇಗಿದೆ ಸರ್? ಆರೋಗ್ಯ ಚೆನ್ನಾಗಿದೆ, ಎಕ್ಸೆಪ್ಟ್ ದಟ್ ವೈರಸ್ ಇನ್ಫೆಕ್ಷನ್ ಆಗಿ ಲೆಫ್ಟ್ ಹ್ಯಾಂಡ್ಗೆ ಸ್ವಲ್ಪ ಅದು ತೊಂದರೆ ಇದೆ. ಅದು ಕೈ, ಅದೇ ಈ ಕೈನೇ ಇಲ್ಲಿಂದ ಇಲ್ಲಿ ಊದ ಬಿಟ್ಟಿತ್ತು. ಊದ ಬಿಟ್ಟಿತ್ತು, ಊದ ಬಿಟ್ಟಿದೆ, ಈಗ ಕಡಿಮೆ ಆಗಿದೆ. ಈಗೆಲ್ಲ ಈ ಪಟ್ಟಿಗಳಲ್ಲಿ ಈ ಪೋರ್ಷನ್ ಇದೆಯಲ್ಲ, ಇದಕ್ಕೆ ಜಾಸ್ತಿ ಆಗ್ಬಿಟ್ಟಿತ್ತು. ಅವತ್ತೊಂದು ಇಷ್ಟಪ್ಪ ಆಗ್ಬಿಟ್ಟಿತ್ತು ನಿಮ್ಗೆ ಜ್ವರ ಬಂದ್ಬಿಟ್ಟು? ಜ್ವರ ಬೇರೆ ಬಂದಿತ್ತು. ಆಮೇಲೆ ಹೆಲಿಕಾಪ್ಟರ್ ಸರ್ ಅವತ್ತು ನಾವು ಬದುಕಿದ್ದೆ, ಬರ್ಡು ಯಾವ್ದೋ ಒಂದು ಬರ್ಡ್ ಬಂದು ಇಷ್ಟಪ್ಪ ಇದು ಒಂದ್ ನಾಲ್ಕೈದು ಕೆಜಿ ಇತ್ತು ಸರ್ ಅದು. ಸೀದಾ ಬಂದು ನಾವು ಆಲ್ಮೋಸ್ಟ್ ಹೊಸಕೋಟೆ ಬಿಟ್ಟಿದ್ದು, ಬಹಳ ಹೈಟ್ ಅಲ್ಲಿ ಇದ್ದ. ಟಿವಿ ಅನ್ನು ನನಗೆ ಇಂಟರ್ ಮಾಡ್ತಿದ್ದ ಫ್ಲೈಟ್ ಅಲ್ಲೇನೆ, ಅವನೇನು ಅಲ್ಲೇನು ಬಸ್ ಇಟ್ಸ್ಕೊಂಡಿದ್ದ, ಇಂಟರ್ ಮಾಡ್ತಿದ್ದ. ನನ್ನ ನೋಡ್ತಾ ಇದೀನಿ, ಎದುರುಗಡೆನೆ ಬಂತು, ಬಂದು ಕಂಪ್ಲೀಟ್ ಗ್ಲಾಸ್ ಹೊಡೆದ. ಸ್ಪೀಡ್ ಎಷ್ಟಿತ್ತು ಏರ್ ಅಂತ ಅಂದ್ರೆ ಹಿಂಗ ಹಿಂಗ್ ಆಗೋಯ್ತು ಸರ್ ಪ್ಲೇನ್ ಹೆಲಿಕಾಪ್ಟರ್ ಕೆಳಗಡೆ ಬಿದ್ದೋಗ್ಬಿಟ್ಟಿದ್ರೆ. ಆಮೇಲೆ ಹೈಟ್ ಜಾಸ್ತಿ ಇತ್ತಲ್ಲ, ಕಂಟ್ರೋಲ್ ತಗೋಬಿಟ್ಟ ಅವನು. ನಾನು ಒಳ್ಳೆ ಕ್ಯಾಪ್ಟನ್, ಆದ್ರೆ ನಾವು ನೀವು ಭೇಟಿ ಮಾಡ್ತೇನೆ ಇರ್ಲಿಲ್ಲ, ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದ್ದು ನನಗೆ. ಆಮೇಲೆ ನೆಕ್ಸ್ಟ್ ಡೇ ಗೊತ್ತಾಯ್ತು ದೇವ್ರ ದೊಡ್ಡವನು. ಬಟ್ ಹುಷಾರಾಗಿರ್ಬೇಕು ಸರ್. ಸರ್ ಆಮೇಲೆ ಇದು ಟೂರ್ ಎಲ್ಲ ಹೆಂಗಾಯ್ತು ಸರ್? ಸೂರು ಈ ಸರಿ ನಮ್ದು ಟೂರು ಜನರು ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಸ್ಪಂದನೆ ಇತ್ತು. ನಾನು ಹೈದರಾಬಾದ್ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕ ಎರಡು ಭಾಗಗಳನ್ನ ಮುಗಿಸಿದ್ದೀನಿ, ಆಲ್ ಅಸೆಂಬ್ಲಿ ಸೆಗ್ಮೆಂಟ್ಸ್. ಇದು ಸ್ವಲ್ಪ ಈ ಹಳೆ ಮೈಸೂರಿನಲ್ಲೇ ಕೆಲವು ಹಳೆ ಮೈಸೂರು ಕವರ್ ಮಾಡಿದ್ದೀನಿ ಸರ್. ನಾನು ಹಳೆ ಮೈಸೂರು ಫುಲ್ ಕವರ್ ಮಾಡಿದ್ದೀನಿ. ಬೆಂಗಳೂರು ಸಿಟಿ ಈ ಕೆಲವು ಕಡೆ ಕಾನ್ಸ್ಟೆನ್ಸ್ ಇಲ್ಲಿ ಬರುದೇ ಇಲ್ಲ ಅಂತಿದ್ರು, ಅಲ್ಲೆಲ್ಲ ಕಂಪ್ಲೀಟ್ ಆಗ್ತದೆ. ನನ್ನ ಪ್ರಕಾರ ಮಂಡ್ಯ ಮಿನಿಮಮ್ 5 ಸೀಟ್ ಬರ್ತದೆ ಸರ್. ಮತ್ತೆ ಹೈದರಾಬಾದ್ ಕರ್ನಾಟಕ ಕೂಡ ಕಳಸಾರಿಗಿಂತ ಜಾಸ್ತಿ ಬರ್ತದೆ. ಆಮೇಲೆ ನಮ್ಮ ಬಜೆಟ್ ಇದೆಯಲ್ಲ, ಜನ ಪಾಪ ಹೆಣ್ಮಕ್ಳಿಗೆ ಎಷ್ಟು ಪ್ರೀತಿ ಬಂದಿದೆ ಅಂತಂದ್ರೆ ಆ ರೀತಿ ನಾವು ನಮ್ದೇನಂದ್ರೆ ಸರ್ 13ನೇ ತಾರೀಕು ರಿಸಲ್ಟ್ ಬಂದ ತಕ್ಷಣ ಮೊದಲನೇ ಕ್ಯಾಬಿನೆಟ್ ನಲ್ಲಿ ಫಸ್ಟ್ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು. ಇಂಪ್ಲಿಮೆಂಟ್ ಮಾಡಲೇಬೇಕು. ನಾವು ಬಿಜೆಪಿ ಅವ್ರ ತರ ಈಗ ಮಾಡ್ತೀವಿ, ನಾಳೆ ಮಾಡ್ತೀವಿ, ನಾಳಿದ್ ಮಾಡ್ತೀವಿ ಅಂತ ಹೇಳಕ್ ಆಗೋದಿಲ್ಲ. ಬಂದ ತಕ್ಷಣ ಮೊದಲನೇ ಕ್ಯಾಬಿನೆಟ್ ನಲ್ಲಿ 5 ಗ್ಯಾರಂಟಿಗಳನ್ನ ನಾವೇನೀಗ ಅನೌನ್ಸ್ ಮಾಡಿದೀವಿ, 5 ಗ್ಯಾರಂಟಿಗಳನ್ನ ಅದನ್ನ ಕ್ಯಾಬಿನೆಟ್ ನಲ್ಲಿ ಒಪ್ಪಿಗೆ ತಗೊಂಡು ಇಮಿಡಿಯೇಟ್ ಆಗಿ ಆದೇಶ ಹೊರಡಿಸ್ಬಿಡೋ. ಅದಂತ ಯಾಕೆಂದ್ರೆ ಜನಕ್ಕೆ ನಾನಂತೂ ನಾನು ಮಾತು ಕೊಟ್ಟಿದ್ದೀನಿ, ನೀವು ಮಾತು ಕೊಟ್ಟಿದ್ದೀರಿ, ನಾವೇನಾದ್ರು ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂದ್ರೆ ಓಟ್ ಕೇಳುದಿಲ್ಲ ಅಂತ ಹೇಳ್ಬಿಟ್ಟಿದ್ವಿ. ಹೌದು, ನಾನು ಹೇಳಿದ್ದೀನಿ. ಅದನ್ನ ಸರ್ಕಾರದಲ್ಲಿ 1 ಸೆಕೆಂಡ್ ಕೂರಲ್ಲ ನಾವು, ಮಾಡಿದವ್ರು ಇಂಪ್ಲಿಮೆಂಟ್ ಮಾಡಿದವ್ರೆ ಅಂತ ಹೇಳಿದ್ವಿ. ಬಟ್ ಅದನ್ನೇ ನರೇಂದ್ರ ಮೋದಿ ಅವರು ದೊಡ್ಡದಾಗಿ ಪ್ರಚಾರ ಮಾಡಿದ್ದಾರೆ, ಅವರ ವರ್ಚುವಲ್ ಮೀಟಿಂಗ್ ನಲ್ಲಿ ಅದನ್ನೇ ಇಂಪಾರ್ಟೆಂಟ್ ಆಗಿ ಹೇಳಿದ್ದಾರೆ. ನಾವೊಂದು ಹೇಳ್ಬೇಕು ಸರ್ ಅವ್ರಿಗೆ, ಈ 13ನೇ 15ನೇ ತಾರೀಕು ಹಬ್ಬ ಆಯ್ತು, ಅದು ನಮ್ಮ ಸಂಕ್ರಾಂತಿ ಹಬ್ಬ 14ಕ್ಕೆ 15ನೇ ತಾರೀಕು ಬೊಮ್ಮೈ ಒಂದು ಇದನ್ನ ಕೊಡ್ತಾರೆ ಅಡ್ವರ್ಟೈಸ್ಮೆಂಟ್ ಇದೇ ಪ್ರೋಗ್ರಾಮ್ ಬಗ್ಗೆ. ಏನ್ ಕೊಟ್ರು ತಿರ್ಗಾ ಬಜೆಟ್ ಅಲ್ಲಿ 500 ರಿಂದ 1,000 ಕೊಡ್ತೀನಿ ಅಂತ ಹೇಳಿದ್ರು. ಮತ್ತೆ ಅವ್ರ ಹೆಣ್ಮಕ್ಳಿಗೆ ನಾ ಪವರ್ ಹೇಳದ ಮೇಲೆ ಮತ್ತೆ ರಿಪೀಟ್ ಮಾಡಿಲ್ಲ ಅವ್ರು ಎಲ್ಲೂ ಕೂಡ, ಎಲ್ಲೂ ಅದನ್ನ ಒತ್ತಾಯವಾಗಿ ಹೇಳಕ್ ಹೋಗಿಲ್ಲ. ಆಮೇಲೆ ಫ್ರೀಬಿ ಅಂತ ಹೇಳ್ತಾರಲ್ಲ, ಮತ್ತೆ ಅವ್ರ್ಯಾಕೆ 3 ಗ್ಯಾಸ್ ಕೊಡ್ತೀವಿ ಅಂದ್ರು? ನಾವು 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳದ ಮೇಲೆ ಈಗ ಅವರು 3,000 3 ಗ್ಯಾಸ್ ಕೊಡ್ತೀವಿ. ಅವರು ಸಿ ಬಿಜೆಪಿ ಅವರು ಯಾವತ್ತು ಕೂಡ ಮ್ಯಾನಿಫೆಸ್ಟೋನ ಇಂಪ್ಲಿಮೆಂಟ್ ಮಾಡಲ್ಲ. ಮ್ಯಾನಿಫೆಸ್ಟೋ ಮರತೇ ಬಿಡ್ತಾರೆ. ನಾನು 5 ವರ್ಷ ಇದ್ದಾಗ ಎವ್ರಿ ಬಜೆಟ್ ತಯಾರು ಮಾಡುವಾಗ ಎಷ್ಟು ಇಲ್ಲಿವರೆಗೆ ಪ್ರಾಮಿಸಸ್ ಈಡೇರಿದಾವೆ, ಇನ್ನೆಷ್ಟು ಉಳ್ಕೊಂಡಿದ್ದಾವೆ, ಈ ವರ್ಷ ಎಷ್ಟು ಮಾಡಬೇಕು ಅಂತ ನೋಡ್ತಿದ್ದೆ. ಈಗ ಅದೆಲ್ಲ ನೋಡಲ್ಲ ಅವರು. ಸೊ ನಾವು ಈಗ ಏನೇನು ಮ್ಯಾನಿಫೆಸ್ಟೋನಲ್ಲಿ ಪ್ರಾಮಿಸಸ್ ಮಾಡಿದ್ದೀವಿ ಅವೆಲ್ಲ ಇಂಪ್ಲಿಮೆಂಟ್ ಮಾಡಬೇಕು. ಈ 5 ಗ್ಯಾರಂಟಿಗಳು ಮಾತ್ರ ಫಸ್ಟ್ ಕ್ಯಾಬಿನೆಟ್ನಲ್ಲಿ ಮಾಡಬೇಕು ಮೊದಲನೇ ವರ್ಷನೇ, ಉಳಿದವು 5 ವರ್ಷದಲ್ಲಿ ಮಾಡ. ಆಮೇಲೆ ಈ ಕಲ್ಯಾಣ ಕರ್ನಾಟಕ ಇದೆಯಲ್ಲ ಪಾಪ, ಜನ ನಮ್ಮ ಮೇಲೆ ಬಹಳ ನಂಬಿಕೆ ಇಟ್ಟವ್ರೆ. ಆಮೇಲೆ ಈಗ ನಾನು ನೋಡ್ತಿದ್ದಂಗೆ ನಾವು ಕರಾವಳಿಗೆ ಹೋಗಿ
ನಾವು ಪ್ರತ್ಯೇಕವಾದಂತ ಮಾಡ್ತೀವಿ ಅಂತ ಹೇಳಿ ಅವ್ರಿಗೆಲ್ಲ ಕೆಲವು ಸ್ಕೀಮ್ಸ್ ಕೊಟ್ಟಿದೀವಲ್ಲ ಕರಾವಳಿ ಪ್ರದೇಶದಲ್ಲಿ. ನೀವು ಲೆಕ್ಕ ಹಾಕಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡಿದ್ರಲ್ಲ, ಒಬ್ಬ ಇನ್ವೆಸ್ಟರ್ ಇಲ್ಲ ಶಿವಮೊಗ್ಗದಲ್ಲಾಗ್ಲಿ ಮಲ್ನಾಡಲ್ಲಾಗ್ಲಿ ಕರಾವಳಿಲಾಗ್ಲಿ ಒಬ್ಬ ಒಂದು 50,000 ಒಂದು 5,000 ರೂಪಾಯಿ ಕೋಟಿಗೂ ಹೋಗ್ಲಿಲ್ಲ. ಸುಮ್ಮನೆ ಬಲತ್ಕಾರವಾಗಿ MOU ಮಾಡಿಸಿದ್ದಾರೆ, ಅವು ಯಾವ ಕೂಡ ಜಾರಿಗೆ ಬರಲ್ಲ. MOU ಮಾಡಿದವೆಲ್ಲ ಅವೆಲ್ಲ ಇಂಪ್ಲಿಮೆಂಟ್ ಆಯ್ತವೆ ಅಂತ ಏನಿಲ್ಲ. MOU ಮಾಡ್ತಾರೆ, ಬಂದಿರ್ತಾರೆ, ಕರೆದಿರ್ತಾರೆ, MOU ಮಾಡ್ಕೊತಾರೆ, ಹೋಗ್ತಾರೆ ಅಷ್ಟೇನೆ.